ಕಾರ್ಯಕರ್ತರ ಮಾನಸಿಕ ಸಂಚಾರಕ್ಕೆ ಬಹಳಷ್ಟು ಪೆಂಡಿಂಗ್ ಇದು ಒಂದು ಚಾಲನೆ ಪಡೆದ ಸಾಕಷ್ಟು ಅಭಿಮಾನಿಗಳು ಭೇಟಿಯಾಗ್ತದೆ. ನೋಡಿ ಅಭಿಮಾನಿಗಳಪ್ಪ, ಕಳೆದ 3 ವರ್ಷದ ಸಂಪರ್ಕದಿಂದ ಒಂದು ನಮ್ಮ ಕುಟುಂಬದಂಗೆ ಏನಂದ್ರೆ ನಮ್ಮ ಕುಟುಂಬದಂಗೆ ಇದರಲ್ಲಿ ರಾಜಕಾರಣಿನಿಲ್ಲ ಸತತ ಕಳೆದ 25-30 ವರ್ಷದ ಸತತ ಶಾಸಕರಾಗೋದ್ರಿಂದ ಇಲ್ಲಿ ವಿರೋಧ ಅನ್ನೋದಿಲ್ಲ. ಎಲ್ಲ ಜನ ನಮ್ಮವರು ಅಲ್ಲಿ ಎಲ್ಲ ಕಡೆ ನಡೆದಲ್ಲ ನಮ್ಮ ಫ್ರೆಂಡ್ಸ್ ಮಾಡತಾರೆ. ಅಂದ್ರೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ಹೊಸಗಳು ಉಪಯೋಗಿಸಿ ಅಭಿವೃದ್ಧಿ ಕಾರ್ಯ ಉಪಯೋಗಿಸಿ ಮಾಡಿದ್ದೇವೆ. ಯಾಕಂದ್ರೆ ಇಲ್ಲಿ ಆರೋಗ್ಯ ಮಾಡಿಲ್ಲ ಅವ್ರಿಗೋಸ್ಕರ ಕ್ಷೇತ್ರ ಜನ ಒಂದು ಗೊಂದಲದಲ್ಲಿದ್ದರು. ರಮೇಶ್ ಜಾರಕಿಹೊಳಿ ಅವರು ಸಚಿವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ, ಇಡೀ ಕ್ಷೇತ್ರ ತುಂಬ ಟಾಕ್ ಇಲ್ಲ. ಈಗ ಶಾಸಕ ಸ್ಥಾನ ಮಾಡಿದ ನಿಶ್ಚಿತ ನಿಜ ನಮ್ಮ ಹಿತಾಸಿಗಳು ಮಠಾಧಿಕಾರಿಗಳು ನಡೆಯಪ್ಪ ಅಂದ್ರೆ ನಾವು ಕಳಿಸ್ತೇವೆ. ಯಾಕಂದ್ರೆ ನಾವು ಇದರಲ್ಲಿ ರಾಜಕಾರಣ ಬೇರೆ ಸರ್. ನೀವು ಜಲಸಂಪನ್ಮೂಲ ಸಚಿವರಾದಂಥ ಸಂದರ್ಭದಲ್ಲಿ KRS ಸೇರಿದಂತೆ ಎಲ್ಲ ಕಡೆ ಭೇಟಿ ಕೊಟ್ಟಿದ್ರು, ಬಟ್ ಈಗ ಅದು ಒಂದು ಹಂತಕ್ಕೆ ರಾಜಕೀಯ ಪವರ್ ಸೆಂಟರ್ ಅದಕ್ಕೆ ಆಗಿದೆ. ಒಂದು ಕಡೆ ಸುಮಲತಾ ಅವರು ಅದು ತಿಳಿದ್ಬಿಟ್ಟಿದೆ ಅಂತಾರೆ, ಇನ್ನೊಂದು ಕಡೆ HDK ಅವರು ಅವರನ್ನು ಮಲಗಿಸ್ಬೇಕು ಅಂತಾರೆ, ಇನ್ನೂ ಒಂದು ಕಡೆ ನೀವು ಜಲಸಂಪನ್ಮೂಲ ಸಚಿವರು ಇದ್ದಾಗ ಆ ಥರ ಏನಾದರೂ ಸದ್ಯದ ಸಮಯ ನಿಗಮದ MD ಜಯಪ್ರಕಾಶ್ ಅವರು ಸ್ಪಷ್ಟ ಕೊಡ್ತಾರೆ, ಏನು ಬ್ರೀಫ್ ಬಿಟ್ಟಿಲ್ಲ ತಾಂತ್ರಿಕ ತೊಂದರೆ ಇಲ್ಲ. ನಮ್ಮ MD ಅವರು ಏನಾದ್ರೆ ಅಧ್ಯಕ್ಷ ಅವ್ರು ಯಾಕೆ ಸುಮಲತಾ ಅವರು ಬ್ರೀಫ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಚರ್ಚೆ ಮಾಡಿ ಮಾತಾಡಿ ಸ್ಥಳೀಯ ಅಲ್ಲಿ ಉಪಸಚಿವರು ನಾರಾಯಣಗೌಡರು ಮಾತಾಡುವಂತ ಅದನ್ನು ಬಗ್ಗೆ ಮಾಡಿಸ್ತಾರೆ. ಸರಿಗೆ ಮುಂದಿನ ರಾಜಕೀಯ ನಡೆ ಬಗ್ಗೆ ಆಗಲಿ ಅಥವಾ ಈ ಒಂದು ಸ್ಪಷ್ಟನೆ ಕೊಡೋದ್ರ ಬಗ್ಗೆ ಆಗಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದಂತೆ ಬಾಲಚಂದ್ರ ಜಾರಕಿಹೊಳಿ ಅವರು ನನಗೆ ಗೊತ್ತಿಲ್ಲ. ಅದು ಅವತ್ತಲ್ಲಿ ಇರಲಿಲ್ಲ. ನಾನು ಬೆಂಗಳೂರಿನಿಂದ ಕೂತ್ಕೊಂಡ್ಬಿಡ್ಬೇಕು, ನೇರ ಬಂದು ಮುಂಬೈ ಬಂದಿದ್ದೆ. ಅದಕ್ಕೆ ಬಾಲಚಂದ್ರಕ್ಕೆ ಅವ್ರ ಜೊತೆ ಮಾತಾಡಕ್ಕೆ ಸಾಧ್ಯ ಇಲ್ಲ. ಈಗ ಅವ್ರಿಗೆ ಅವ್ರದ್ದು ಮಾತಾಡ್ತೀನಿ. ಜಂಟಿ ಮಾಡೋಕ್ಕೆ ಸಂದರ್ಭ ಇಲ್ಲ, ಬಂದಾಗ ಮಾಡೋಣ. ಸರಿ, ರಮೇಶ್ ಜಾರಕಿಹೊಳಿ ಅವರು ಒಂಟಿ ಆಗಿದ್ದಾರೆ ಅನ್ನುವಂಥದ್ದನ್ನು ಬಿಂಬಿಸುವಂಥ ಕೆಲಸ ಒಂಟಿ ಆಗಿದ್ರು ನಾನು ಶಾಸಕ ರಾಜಕೀಯ ಒಂಟಿ ಸಂಬಂಧ ಅಲ್ಲ. ಈ ಮಿತ್ರ ಮಂಡಳಿಯವರು ಕೂಡ ಯಾರು ಬಿಟ್ಟಿದ್ದಾರೆ, ಯಾರು ರಮೇಶ್ ಜಾರಕಿಹೊಳಿ ಅವರಿಗೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ನಾನು ಭೇಟಿ ಆಗಿದ್ದೆ, ಯಾರು ನಾನೇ ಭೇಟಿ ಆಗಿಲ್ಲ.